ಶ್ರೀ ರಾಘವೇಂದ್ರಾಯ ನಮಃ. ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಗುರು ರಾಘವೇಂದ್ರಗೆ ತಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ನಾನು ಮಾತಾಡುವಂತಹ ವಿಷಯ ಸಕ್ಕರಾಯಪಟ್ಟಣದ ವೆಂಕಟಾಚಲ ಅವಧೂತರು, ಅವರ ಬಗ್ಗೆ, ಅವರು ಮಾಡಿದ ಪವಾಡಗಳು, ಅವರು ತೋರಿದ ಲೀಲೆಗಳು, ಅವರ ಜೀವನ, ಭಕ್ತರ ಅವರೊಂದಿಗೆ ಒಡನಾಟ ಇತ್ಯಾದಿ ವಿಷಯಗಳನ್ನು ಅಮೂಲಾಗ್ರವಾಗಿ ಸಂಗ್ರಹಿಸಿದ, ಹೆಗ್ಗಳಿಕೆಯನ್ನು ಪಡೆದಿರುವಂತಹ ಎಸ್ ದತ್ತಾತ್ರಿ ಅವರ ಶ್ರೀ ಸದ್ಗುರುನಾಥ ಲೀಲಾಮೃತದಿಂದ ನಾನು ಆಯ್ಕೆಯನ್ನು ಮಾಡಿಕೊಂಡು 24 ವೃತ್ತಾಂತಗಳನ್ನು ನಾನು ನಿಮ್ಮ ಮುಂದೆ ಸಮರ್ಪಿಸಲಿದ್ದೇನೆ. ಗುರುನಾಥರ ಕೃಪಾಶೀರ್ವಾದದೊಂದಿಗೆ ಅವರ ಬಗ್ಗೆ ಮಾತಾಡೋದು ಅಷ್ಟು ಸುಲಭವಾದಂತಹ ಸಂಗತಿಯಲ್ಲ. ಸಾಕ್ಷಾತ್ ಆ ರವಿಗೆ ನಾವು ಬೆಳಕನ್ನು ತೋರಿಸುವಂಥದ್ದಾಗುತ್ತದೆ. ಆದರೂ ಕೂಡ ಅವರ ಮೇಲೆ ಸಕಲ ಭಾರವನ್ನು ಹಾಕಿ ನಾನು ಈ ಕಾರ್ಯವನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ. ಅವರ ಆಶೀರ್ವಾದದೊಂದಿಗೆ ಇವತ್ತು ಪ್ರಾರಂಭಿಸ್ತಾ ಇದ್ದೀನಿ. ಸಕ್ಕರಾಯಪಟ್ಟಣ ಅವಧೂತರು ಸಾಕ್ಷಾತ್ ಶಿವಸ್ವರೂಪರು, ದತ್ತಾವತಾರಿಗಳು, ಗುರುಭಕ್ತಿ, ಗುರುಶಕ್ತಿ, ಗುರುತತ್ವ ಇವೆಲ್ಲವನ್ನು ಪ್ರಚುರಪಡಿಸಿದಂತಹ ಮಹಾನ್ ಸಂತರು. ಅವರು ಮಾಡಿದ ಲೀಲೆಗಳು, ಅವರು ಮಾಡಿದ ಪವಾಡಗಳು ಅಸಂಖ್ಯ, ವಿವರಣಾತೀತ. ಅವರು ಸರ್ವಾಂತರ್ಯಾಮಿಗಳು. ಅಂಥವರನ್ನ ಕಂಡಂಥ ಸದ್ಭಕ್ತರೇ ಶ್ರೇಷ್ಠರು, ಭಾಗ್ಯಶಾಲಿಗಳು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆ ಪ್ರಾತಸ್ಮರಣೀಯರು ಅವರು. ಅವರ ಮೊದಲ ವೃತ್ತಾಂತವನ್ನು ನಾನಿವತ್ತು ಹೇಳಲಿಕ್ಕೆ ಹೊರಟಿದ್ದೇನೆ. ಶೀರ್ಷಿಕೆ ಬಂದು ಗುರುವೇ ನೀನೇ ನನಗೆ ದರ್ಶನ ನೀಡಬೇಕು. ಕೋಮಾರನಹಳ್ಳಿಯ ಆಶ್ರಮದಲ್ಲಿ ಒಬ್ಬ ಸದ್ಭಕ್ತರು ತಮಗಾದಂತಹ ಅನುಭವಗಳನ್ನು ಈ ವೃತ್ತಾಂತದಲ್ಲಿ ಹಂಚಿಕೊಂಡಿದ್ದಾರೆ. ಕೋಮಾರನಹಳ್ಳಿನಲ್ಲಿ ಆ ಸದ್ಭಕ್ತರು ಅಲ್ಲಿ ನೆರೆದಿದ್ದಂಥ ಎಲ್ಲ ಸದ್ಭಕ್ತರೊಂದಿಗೆ ಈ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಅವರು ಹೇಳುವ ಹಾಗೆ ಅವರು ವೆಂಕಟಾಚಲ ಗುರುಗಳ ಅನನ್ಯ ಭಕ್ತರಾಗಿದ್ದರು. ಅವರನ್ನು ನೋಡುವ ಹಂಬಲ ಬಹಳವಾಗಿತ್ತು, ಕಾತುರತೆ ಬಹಳವಾಗಿತ್ತು ಅವರಲ್ಲಿ. ಯಾವಾಗ ನೋಡ್ತೀನೋ ಅವರನ್ನು ಅನ್ನೋ ದಿನರಾತ್ರಿ ಅವರನ್ನು ನೆನೆಸ್ಕೊಳ್ತಾ ಇದ್ದರು. ಒಂದು ದಿನ ಭಾಗ್ಯವಶಾತ್ ವೆಂಕಟಾಚಲ ಗುರುಗಳು ಅವರ ಊರಿಗೆ ಬಂದಿದ್ದಾರೆ. ಈ ಸದ್ಭಕ್ತರ ಯಾರೋ ಒಬ್ಬ ಸಂಬಂಧಿಕರ ಮನೆಯಲ್ಲಿ ಅವರು ಉಳಿದಿದ್ದಾರೆ. ಅವರು ಅತ್ಯಂತ ಕಾತುರತೆಯಿಂದ ಅವರ ಮನೆಗೆ ಹೋಗಿದ್ದಾರೆ. ನೂರಾರು ಜನ ಭಕ್ತಾದಿಗಳು ಗುರುಗಳ ಸಾನ್ನಿಧ್ಯದ ಸುಖವನ್ನು ಅನುಭವಿಸ್ತಾ ಇದ್ದಾರೆ, ಅವರ ಆಶೀರ್ವಚನಗಳನ್ನ ಕೇಳ್ತಾ ಇದ್ದಾರೆ, ಅವರ ಆಶೀರ್ವಾದಗಳನ್ನ ಪಡೆದುಕೊಳ್ಳುತ್ತಾ ಇದ್ದಾರೆ. ಹೀಗೆ ಇನ್ನೇನು ಕಾರ್ಯಕ್ರಮ ಮುಗಿಬೇಕು. ಆ ಸಂದರ್ಭದಲ್ಲಿ ಗುರುನಾಥರು ತಮ್ಮ ಮಧುರ ವಾಣಿಯಲ್ಲಿ ಹೇಳ್ತಾರೆ, ಇನ್ಯಾರಾದರೂ ಭಕ್ತರಿದ್ದರೆ ದಯಮಾಡಿ ಬೇಗ ಬನ್ನಿ, ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿ ನಾನು ಅತ್ಯಂತ ಶೀಘ್ರವಾಗಿ ಇಲ್ಲಿಂದ ತೆರಳಬೇಕಾಗಿದೆ ಅಂತ. ಆ ಸಂದರ್ಭದಲ್ಲಿ ಇನ್ನೇನು ಈ ಸದ್ಭಕ್ತರು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಹೋಗಬೇಕು ಒಳಗಡೆ, ಆವಾಗ ಒಂದು ಅಶುಭ ಸಮಾಚಾರ ಬಂದು ಯಾರೋ ಅವರಿಗೆ ಹೇಳ್ತಾರೆ, ನಿಮ್ಮ ಸಂಬಂಧಿಕರು ತೀರ್ಕೊಂಡಿದ್ದಾರೆ. ಇದು ಅಶೋಚಿತ ಸಮಾಚಾರ, ಮೈಲಿಗೆಯ ಸಮಾಚಾರ. ಸಾವು ಯಾರನ್ನು ಕೇಳಿಬರುತ್ತದೆ? ಆದರೂ ಕೂಡ ಸದ್ಗುರುಗಳು ಸಿಕ್ಕಿದ್ದಾರೆ. ಈ ಭಾಗ್ಯ ಮತ್ತೆ ಸಿಗುತ್ತೋ ಇಲ್ವೋ, ಹೋಗೋದು ತಪ್ಪು, ಆದರೂ ಕೂಡ ಗುರುಗಳ ಮೇಲೆ ಸಕಲ ಭಾರವನ್ನು ಹಾಕಿ ಅವರು ಒಳಗಡೆ ಹೋಗ್ತಾರೆ ಸದ್ಗುರುಗಳ ಭೇಟಿಗೆ. ಆಗ ಅಲ್ಲಿ ನೆರೆದಿದ್ದಂಥ
ಭಕ್ತಾದಿಗಳು ಚೀಚಿ ಮೈಲಿಗೆ ಮೈಲಿಗೆ ಮಡಿ ಮಡಿ ಇಲ್ಲಿಂದ ಹೊರಡು ಅಂತ ಹೇಳ್ತಾರೆ. ಆಗ ಸದ್ಗುರುನಾಥರು ಸಿಟ್ಟಿಗೆದ್ದು ಯಾವ ಮಡಿ ಯಾವ ಮೈಲಿಗೆ, ಈ ಆತ್ಮಕ್ಕೋ ಈ ಮನಸ್ಸಿಗೋ ಈ ದೇಹಕ್ಕೋ ಅಂತ ಒಗಟಾಗಿ ಮಾತಾಡ್ತಾರೆ. ಅವನನ್ನು ಹತ್ತಿರ ಕರೆದು ಅವನನ್ನು ಆಲಂಗಿಸಿ ಶಿರದ ಮೇಲೆ ಕೈಯನ್ನು ಇಟ್ಟು ಆಶೀರ್ವದಿಸಿ ಕಂದ ನಿನಗೆ ಏನು ಬೇಕು ಕೇಳ್ಕೊಳ್ಳಪ್ಪ ಅಂತ ಹೇಳ್ತಾರೆ. ಆಗ ಆ ಸದ್ಭಕ್ತರು ಹೇಳ್ತಾರೆ, ನನಗಿನ್ನೇನು ಬೇಕಾಗಿದೆ ಗುರುಗಳೇ, ತಾವು ಸಿಕ್ಕಿದ್ದೀರಿ, ತಮ್ಮ ಆಶೀರ್ವಾದ ಸಿಕ್ಕಿದೆ ನನಗೆ, ಅದಕ್ಕಿಂತ ಒಂದು ದೊಡ್ಡ ಭಾಗ್ಯ ಇನ್ನೇನಿದೆ ಅಂತ ಹೇಳ್ತಾನೆ. ಆದರೂ ಕೂಡ ಮನಸ್ಸಿನಲ್ಲಿ ಅವನು ಅಂದ್ಕೊಳ್ತಾನೆ, ತಮ್ಮ ಪಾದ ಪದ್ಮ ಸದಾ ನನ್ನ ತಲೆ ಮೇಲೆ ಇರಲಿ, ನನ್ನ ತಲೆ ಎಲ್ಲಿ ಬೀಳುತ್ತೋ ಆ ಜಾಗದಲ್ಲಿ ತಮ್ಮ ಪಾದ ಪದ್ಮ ನನಗೆ ಸಿಗಲಿ ಅಂತ ಮನಸ್ಸಿನಲ್ಲಿ ಅವನು ಕೇಳ್ಕೊಳ್ತಾನೆ. ತಥಾಸ್ತು ಅಂತ ಅವರು ಕೂಡ ಮನಸ್ಸಿನಿಂದನೇ ಅದನ್ನು ಆಶೀರ್ವಾದ ಮಾಡ್ತಾರೆ. ಅಲ್ಲಿಗೆ ಭೇಟಿ ಮುಗಿಯುತ್ತೆ, ಅವತ್ತಿನ ದಿನದ ಭೇಟಿ ಮುಗಿಯುತ್ತೆ. ಕೆಲವಾರು ತಿಂಗಳುಗಳು ಕಳೆದಿದೆ. ಈ ಸದ್ಭಕ್ತರು ಒಂದು ದಿವಸ ಯಾವುದೋ ಒಂದು ದುರ್ಘಟನೆಗೆ ಅವರು ಬಲಿಯಾಗ್ತಾರೆ. ಒಂದು ದುರ್ಘಟನೆ ಆಗುತ್ತೆ, ಅವರ ಮೋಟರ್ ಬೈಕ್ನಲ್ಲಿ ಕೆಳಗೆ ಬೀಳ್ತಾರೆ, ತಲೆ ಹೋಗಿ ಕಾಂಕ್ರೀಟ್ ರೋಡಿಗೆ ಬಡಿಯುತ್ತೆ. ಎಲ್ಲರೂ ಕೂಡ ಅಂದ್ಕೊಳ್ತಾರೆ, ಇವನ ಕತೆ ಮುಗೀತು ಇವತ್ತು ಅಂತ. ಆದರೆ ಅವನಿಗೆ ಮೈ ಮಾತ್ರ ಮೈ ಕೈ ಮಾತ್ರ ತರ್ಚಿರುತ್ತೆ ಹೊರತು ತಲೆಗೆ ಒಂದು ಚೂರು ಕೂಡ ಪೆಟ್ಟು ಬಿದ್ದಿರೋದಿಲ್ಲ, ಒಂದು ಚೂರು ಕೂಡ ಗಾಯ ಆಗಿರೋದಿಲ್ಲ, ರಕ್ತಸ್ರಾವವಾಗಿರೋದಿಲ್ಲ. ಎಂಥ ಒಂದು ಆಶ್ಚರ್ಯ, ಎಂಥ ಒಂದು ಪವಾಡ! ಈ ಸದ್ಭಕ್ತ ಗುರುನಾಥರಲ್ಲಿ ಏನನ್ನ ವರ ಬೇಡಿದ್ದನೋ ಅದೇ ವರ ಅವರು ಕೊಟ್ಟಿದ್ರು. ಕಾಂಕ್ರೀಟ್ ರೋಡು ಕೂಡ ಆ ಸದ್ಭಕ್ತನಿಗೆ ಗುರುನಾಥರ ಪಾದಾರವಿಂದವಾಗಿತ್ತು, ಪಾದ ಪದ್ಮವಾಗಿತ್ತು. ಪಾರಾಗ್ತಾನೆ, ಎಂತಹ ಒಂದು ಅಸದೃಶ್ಯವಾದಂತಹ ಒಂದು ಮಹಿಮೆ, ಎಂತಹ ಒಂದು ಪವಾಡ ಸದ್ಗುರುನಾಥರದು! ನಿಜವಾಗ್ಲೂ ಕೂಡ ರೋಮಾಂಚನವಾಗುತ್ತೆ. ಇಂತಹ ವೃತ್ತಾಂತಗಳು ಹಲವು ಇದೆ. ಇದನ್ನ ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅರ್ಜುನ ಶಿವನನ್ನ ಕುರಿತು ವರ್ಷಾನುಗಟ್ಟಲೆ ತಪಸ್ಸು ಮಾಡ್ತಾನೆ ಪಾಶುಪಶಾಸ್ತ್ರವನ್ನು ಪಡೆಯಲಿಕ್ಕೆ. ಆದರೆ ಹುಂಬ ಭೀಮ ತನ್ನ ಹುಂಬುತನದಿಂದ ಶಿವನನ್ನ ಒಲಿಸ್ಕೊಂಡ್ಬಿಡ್ತಾನೆ. ಅದೇ ರೀತಿ ಈ ಸದ್ಭಕ್ತನ ಕಥೆಯು ಕೂಡ ಇದೇ ರೀತಿಯ. ಇನ್ನು ಸಾಕಷ್ಟು ವೃತ್ತಾಂತಗಳನ್ನ ನಾನು ನಿಮ್ಮ ಮುಂದೆ ಸಮರ್ಪಿಸ್ತೀನಿ. ಸದ್ಗುರುಗಳ ಸದ್ಗುರುನಾಥರ ವೆಂಕಟಾಚಲ ಅವಧೂತರ ಆಶೀರ್ವಾದದೊಂದಿಗೆ, ಶ್ರೀ ಗುರು ರಾಘವೇಂದ್ರ ಆಶೀರ್ವಾದದೊಂದಿಗೆ ಧನ್ಯವಾದಗಳು. ಓಂ ನಮಃ ಶ್ರೀ ರಾಘವೇಂದ್ರ ಎನ್ನು.